ಬೈಬಲ್ ಏನ್ ಹೇಳುತ್ತೋ ಅದನ್ನ ಮಾತ್ರ ನಾನು ಹೇಳೋದು. ಪ್ರೈಸ್ ದಿ ಲಾರ್ಡ್. ಧರ್ಮಸಭೆ ನಮಗೇನ್ ಕಲಿಸ್ಕೊಳುತ್ತೋ ಬೈಬಲ್ ಅನ್ನ ಆಧಾರವಾಗಿ ನಮ್ಮ ಧರ್ಮಸಭೆ ನಿಂತಿದೆ. ಬೈಬಲ್ ಹೇಳುತ್ತೆ 134ನೇ ಕೀರ್ತನೆ 1, 2, 3. ಪ್ರೈಸ್ ದಿ ಲಾರ್ಡ್. 134ನೇ ಕೀರ್ತನೆ 1, 2, 3. ಭಜಿಸಿರಿ ಪ್ರಭುವನ್ನು, ಸ್ತುತಿಸಿರಿ ಪ್ರಭುವನ್ನು, ಆತನ ಸಕಲ ಸೇವಕರ, ಆತನ ಸಕಲ ಕ್ರೈಸ್ತರೇ, ಆತನ ಮಂದಿರದಲ್ಲಿ ರಾತ್ರಿ ಕಾವಲಿ, ದೇವರ ಮಂದಿರದಲ್ಲಿ ರಾತ್ರಿ ಕಾವಲಿರುವವರೇ, ಭಜಿಸಿರಿ ಪ್ರಭುವನ್ನು, ಸ್ತುತಿಸಿರಿ ಪ್ರಭುವನ್ನು, ಕರಗಳನ್ನೆತ್ತಿ, ಕೈಗಳನ್ನ ಎತ್ತಿ, ಪವಿತ್ರಾಲಯದಲ್ಲಿ ಕೈಗಳನ್ನೆತ್ತಿ, ದೇವಾಲಯದಲ್ಲಿ ಕೈಗಳನ್ನೆತ್ತಿ, ಹರಸಲಿ ಸಿಯೋನಿನಿಂದ, ಆಶೀರ್ವದಿಸಲಿ ಸಿಯೋನ್ ಸ್ವರ್ಗದಿಂದ ನಿಮ್ಮನ್ನು, ಭೂಮ್ಯಾಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು. ನೀವು ಯಾವಾಗ ಕೈ ಎತ್ತಿ ಸ್ತುತಿಸ್ತೀರೋ ಪರಲೋಕದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಬೈಬಲ್ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸ್ವರ್ಗದಲ್ಲಿ ಏನ್ ನಡೀತಾ ಇದೆ? ಸ್ವರ್ಗದಲ್ಲಿ ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ಯೆಶಾಯನಿಗೆ ಒಂದು ದರ್ಶನ ಕಾಣ್ತು. ಸ್ವರ್ಗಾಧೀಶ್ವರನಾದ ದೇವರ ಸನ್ನಿಧಾನದಲ್ಲಿ ಸೆರಾಫಿಯರು, 6 ರೆಕ್ಕೆ ಉಳ್ಳವರು, 2 ರೆಕ್ಕೆಯಿಂದ ಕಾಲನ್ನು ಮುಚ್ಚಿ, 2 ರೆಕ್ಕೆಯಿಂದ ಮುಖವನ್ನು ಮುಚ್ಚಿ, 2 ರೆಕ್ಕೆಯನ್ನು ಬಡಿಯುತ್ತಾ ನೆಲದಿಂದ ಮೇಲಕ್ಕೆ ಹಾರುತ್ತಾ ಪರಿಶುದ್ಧನು 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 ಇದನ್ನ ಹಾಡ್ತಾ ಇದ್ದಾರೆ ಜೋರಾಗಿ. ಅವರ ಶಬ್ದಕ್ಕೆ ಸ್ವರ್ಗದ ಅಸ್ಥಿವಾರವೇ ನಡುಗುತ್ತು ಅಂತ ಬೈಬಲ್ ಹೇಳ್ತಾ ಇದೆ. ಪ್ರಕಟಣೆ ಗ್ರಂಥ 19:4-5 ಹೇಳುತ್ತೆ, ಸ್ವರ್ಗದಲ್ಲಿ ಒಂದು ದರ್ಶನವನ್ನ ಕಂಡೆ, 24 ಜನ ಹಿರಿಯರು, ಸಣ್ಣವರು ದೊಡ್ಡವರೆಲ್ಲರೂ ಸೇರಿ ಸೇನಾಧೀಶ್ವರನಾದ ಸರ್ವೇಶ್ವರನಿಗೆ ಮಿಂಚು ಗುಡುಗಿನ ಶಬ್ದದಂತೆ, ಜಲಪ್ರವಾಹದ ಶಬ್ದದಂತೆ, ದೊಡ್ಡ ಜನರ ಗುಂಪಿನ ಶಬ್ದದಂತೆ ಹಲ್ಲೆಲೂಯಾ ಅಂತ ಸ್ತುತಿಸ್ತಾ ಇದ್ದಾರಂತೆ. ಕೀರ್ತನೆ 22:3 ಹೇಳುತ್ತೆ, ದೇವರು ನಮ್ಮ ಸ್ತುತಿಗಳ ಸಿಂಹಾಸನದಲ್ಲಿ ಇಳಿದು ಬರುವ ದೇವರು. ಪ್ರೈಸ್ ದಿ ಲಾರ್ಡ್. ನೀವು ಸ್ತುತಿ ಮಾಡುವಾಗ ದೇವರು ಅಲ್ಲಿಂದ ಇಳಿದು ಬಂದ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಜೆರುಸಲೇಮ್ ಪಟ್ಟಣಕ್ಕೆ ಒಂದು ಸಲ ಕತ್ತೆ ಮೇಲೆ ಬಂದರು. ಸೇರಿದ್ದವರೆಲ್ಲ ದಾವೀದ ಕುಲಪುತ್ರನಿಗೆ ಹೋತ್ಸಾನ ಅಂದ್ರು. ಇಲ್ಲಿ ನಾವೊಂದ್ಸಲ ಹೇಳೋಣ, ದಾವೀದ ಕುಲಪುತ್ರನಿಗೆ, ದಾವೀದ ಕುಲ ಪುತ್ರನಿಗೆ. ದೇವರಿಗಾಗಿ ಕೈ ಎತ್ತು, ನಿನ್ನ ಕೈ ಶಾಶ್ವತವಾಗಿ ಕೊಡುವ ಕೈ ಆಗತ್ತೆ. ಪ್ರೈಸ್ ದಿ ಲಾರ್ಡ್. ದಾವೀದ ಕುಲ ಪುತ್ರನಿಗೆ, ದಾವೀದ ಕುಲ ಪುತ್ರನಿಗೆ ಎಲ್ಲರೂ ಹೋತ್ಸಾನ ಹೇಳ್ತಾ ಇದ್ದಾರೆ. ಅಲ್ಲಿದ್ದ ಪರಿಸಯರಿಗೆ ಇಡಿಸ್ಲಿಲ್ಲ ಡಿಸ್ಟರ್ಬೆನ್ಸ್, ಅವ್ರು ಕೈ ಕಟ್ಕೊಂಡು ನಿಂತಿದ್ದಾರೆ. ಜೀಸಸ್ ಅನ್ನ ಕರೆದ್ರು, ಜೀಸಸ್, ಜೀಸಸ್ ನೋಡಿದ್ರು, ವಾಟ್ ಇಸ್ ದಿಸ್ ನಾನ್ಸೆನ್ಸ್, ವಾಟ್ ಇಸ್ ದಿಸ್, ಹೋಸಾನ ಹೋಸಾನ. ನಿಮ್ಮ ಶಿಷ್ಯರಿಗೆ ಹೇಳಿ ನಿಧಾನಕ್ಕೆ ಸ್ತುತಿ ಮಾಡಕ್ಕೆ ಹೇಳಿ, ನಿಧಾನಕ್ಕೆ. ದಾವೀದ ಕುಲ ಪುತ್ರನಿಗೆ ಹೊಸನ, ದಾವೀದ ಕುಲ ಪುತ್ರನಿಗೆ ಹೊಸನ, ಸಾಕು. ಯೇಸು ಏನು ಹೇಳಿದ್ರು, ಇವರು ಸ್ತುತಿಸದಿದ್ದರೆ ಕಲ್ಲುಗಳು ದೇವರನ್ನ ಸ್ತುತಿಸುತ್ತದೆ. ಒಂದು ಕಾಲದಲ್ಲಿ ಸಮುದ್ರ ತೀರ ಪ್ರದೇಶಗಳಲ್ಲೆಲ್ಲ ಮೀನಿಡಿಯುವ ಜನಾಂಗ, ಕರಾವಳಿ ಪ್ರದೇಶದ ಜನಗಳು ದೇವರನ್ನು ಸ್ತುತಿಸಿ ಪ್ರಾರ್ಥಿಸುತ್ತಿದ್ರು. ಸುಮಾರು 20 ವರ್ಷದ ಹಿಂದೆ ಮಂಗಳೂರು ಬೆಲ್ಟ್ ಕರಾವಳಿಯಲ್ಲಿ ಎಲ್ಲೇ ಹೋದರೂ ಕೂಡ ಜೀಸು ಅಪೈತ ಅಂತ ಹಾಡ್ತಾ ಇದ್ರು, ಸ್ತುತಿಸ್ತಾ ಇದ್ರು, ಅರ್ಘಾನ್ ಜೀಸು ಒಗ್ಲಾಬ್ ಜೀಸು ಅಂತ. ಕೇರಳಕ್ಕೆ ಹೋದ್ರೆ ಎಂದ ದಿಶೆಯಮೇ ಆ ಹಾಡನ್ನು ಹಾಡ್ತಾ ಇದ್ರು. ತಮಿಳುನಾಡು ಸಮುದ್ರ ತೀರದಲ್ಲಿ ಅವರು ಎನ್ ಎಸ್ ರಾಜಾವಕ್ ಅಂತ ಅವರು ಹಾಡ್ತಾ ಇದ್ರು. ಎಲ್ಲೇ ಹೋಗ್ಲಿ ಸಮುದ್ರ ತೀರ ಪ್ರದೇಶದಲ್ಲಿ ಕ್ರೈಸ್ತರು ತುಂಬಿರ್ತಿದ್ರು, ಎಲ್ಲರೂ ಸ್ತುತಿ ಮಾಡ್ತಾ ಇದ್ರು. ಈಗ ಸ್ತುತಿ ನಿಂತೋಗಿದೆ. ಸಮುದ್ರ ತೀರದಲ್ಲಿರುವ ಮೀನಿನವರು ಅವರ ಜಾಗವನ್ನ ಮಾರ್ಬಿಟ್ಟಿದ್ದಾರೆ. ಒಳ್ಳೆ ಬೆಲೆ ಸಿಗತ್ತೆ ಈಗ. ರೆಸಾರ್ಟ್, ಮಸಾಜ್ ಪಾರ್ಲರ್, ಬಾರ್ ಅಂಡ್ ರೆಸ್ಟೋರೆಂಟ್ ಇದೆಲ್ಲ ಸಮುದ್ರ ತೀರದಲ್ಲಿ. ಫಾರಿನರ್ಸ್, ಯುರೋಪ್ ಕಂಟ್ರಿಯಲ್ಲಿರೋರಿಗೆ ಚಳಿ ಜಾಸ್ತಿ ಆಗತ್ತೆ. -20 ಡಿಗ್ರಿ ತನಕ ಚಳಿ ಆದಾಗ ಅವರು ಸ್ವಲ್ಪ ದುಡ್ಡು ಹಿಡ್ಕೊಂಡು ಭಾರತಕ್ಕೆ ಬರ್ತಾರೆ. ನಾನು ತುಂಬಾ ಕಡೆ ಹೋಗಿದ್ದೀನಿ ಯುರೋಪ್ ಕಂಟ್ರಿಯಲ್ಲಿ. -19 ಇತ್ತು ನಾನು ಹೋದಾಗ, ಅಷ್ಟು ಚಳಿ. ನನಗೆ ಫಸ್ಟ್ ಒಂದು ಉಂಡೋ ಕೋಸ್ ಅಂತ ಒಂದು ಡ್ರೆಸ್ ಕೊಡ್ತಾರೆ. ಉಂಡೋ ಕೋಸ್,
ಫುಲ್ ಟೈಟ್ ಅದು ಪ್ಯೂರ್ ಹುಲ್ಲನ್ನು ಅದು ಫುಲ್ ಇಲ್ಲಿ ತನಕ ಪ್ಯಾಕಿಂಗ್ ಫುಲ್ ಕೈ ಕಾಲು ಒಳಗೆಲ್ಲ ಸಿಕ್ಸ್ಕೋಬೇಕು ಅದಾದ್ಮೇಲೆ ಪ್ಯಾಂಟು ಅದಾದ್ಮೇಲೆ ಒಳಗೊಂದು ಸ್ವೆಟ್ರು ಅದ್ರ ಮೇಲೆ ಶರ್ಟು ನನಗೆ ಕೊಟ್ಟಿದ್ದು ಅದಾದ್ಮೇಲೆ ಮೇಲೊಂದು ಜಾಕೆಟು ಅದ್ರ ಮೇಲೊಂದು ಓವರ್ ಕೋಟು ಫುಲ್ಲು ಮಂಕಿ ಕ್ಯಾಪು ಇಷ್ಟಿಷ್ಟು ಕಾಣುತ್ತೆ ಕೈಗೆ ಒಂದು ಗ್ಲೌಸ್ ಇಷ್ಟು ಹಾಕಿದ್ಮೇಲೆ ನಾನು ಹೇಗಿರ್ತೀನಿ ಅಂತ ಯೋಚನೆ ಮಾಡಿ ಚಂದ್ರಮಂಡಲದಲ್ಲಿ ಇಳಿದು ಹೋಗ್ತಾ ಇರ್ತಾರಲ್ಲ ಆ ಸೈಜ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 9 ತಿಂಗಳು ಯುರೋಪಿಯನ್ಸ್ ಆ ಕಡೆ ಸೈಡ್ನವರಿಗೆ ಚಳಿ ಕೆಲವರು ಒಂದು ವಾರ ಆದ್ರೂ ಬಟ್ಟೆ ಬಿಚ್ಚಲ್ಲ ಬಟ್ಟೆ ಬಿಚ್ಚಿದ್ರೆ ಚಳಿ ಒಂದು ವಾರ ಆದರೂ ಸ್ವೆಟ್ಟಿಂಗ್ ಆಗಲ್ಲ ಕೊಳೆ ಇಲ್ಲ ಎಲ್ಲ ಕಡೆ ಹಿಮ ಬೀಳ್ತಾ ಇರುತ್ತೆ ಯಾವಾಗ ಸೆಕೆ ಸ್ಟಾರ್ಟ್ ಆಗುತ್ತೆ 3 ತಿಂಗಳು ಸೆಕೆ ಇಲ್ಲಿ ನಿಮಗೆ ಡಿಸೆಂಬರ್ನಲ್ಲಿ ಬರುತ್ತಲ್ಲ ಇಲ್ಲಲ್ಲ ನಮ್ಮ ಶಿವಮೊಗ್ಗದಲ್ಲೆಲ್ಲ ಬರುತ್ತಲ್ಲ ಸಣ್ಣಗೆ ಒಂದು ಸೆಕೆ ಆ ಸೆಕೆ ಬಂದ ತಕ್ಷಣ ಅವರು ಬಟ್ಟೆ ಬಿಚ್ಚಿ ಸನ್ಬಾತ್ ಮಾಡ್ತಾರೆ ಯಾಕಂದ್ರೆ ವಿಟಮಿನ್ ಡಿ ಬೇಕು ಅವರಿಗೆ 9 ತಿಂಗಳು ಬಟ್ಟೆ ಹಾಕಿರ್ತಾರಲ್ಲ ಇಷ್ಟಿಷ್ಟು ಬಿಟ್ಟಿರ್ತಾರೆ ಇಷ್ಟಿಷ್ಟು ಮಾತೇ ಆಡಲ್ಲ ಅವರು ನಾ ಪೂಜೆಗೆ ಹೋಗಿದ್ದೆ ಒಂದು 50 ಜನ ಇದ್ದಾರೆ ಪೂಜೆಗೆ ಫಾದರ್ ಬಲಿಪೀಠದಿಂದ ಹೇಳಿದ್ರು ಜನ ಇಲ್ಲ ನಾನು ಅವರನ್ನು ನೋಡಿದೆ ಇವರನ್ನು ನೋಡಿದೆ ಏನು ಮಾತಾಡ್ತಾ ಇಲ್ಲ ಪೀಸ್ ಕೇಸ್ ಮೂಸ್ ಮೂಸ್ ಅಂತಾರೆ ಬ್ರೈಸರ್ ಅವ್ರು ಮಾತಾಡಲ್ಲ ಶಬ್ದ ಇಲ್ಲ ಆಗಲ್ಲ ಚಳಿ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 9 ತಿಂಗಳು ಡ್ರೆಸ್ ಫುಲ್ ಕವರ್ ಅವ್ರದ್ದು 9 ತಿಂಗಳಾದ್ಮೇಲೆ ಸನ್ಲೈಟ್ ಬಿದ್ದ ತಕ್ಷಣ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಒಂದು ಚಡ್ಡಿ ಮೇಲೊಂದು ಕರ್ಚಿಪ್ ಕೆಳಗೊಂದು ಕರ್ಚಿಪ್ ಹಾಕಿ ರೋಡ್ನಲ್ಲಿ ಓಡಾಡ್ತಿರ್ತಾರೆ ನಮ್ಮವರಿಗೆ ಅದು ಗೊತ್ತಿಲ್ಲ ಅವ್ರು ಮದುವೆಗೆ ಹೋಗುವಾಗ ವೈಟ್ ಡ್ರೆಸ್ ಹಾಕ್ತಾರೆ ಫುಲ್ ಮರಣಕ್ಕೆ ಹೋಗುವಾಗ ಬ್ಲಾಕ್ ಡ್ರೆಸ್ ಹಾಕ್ತಾರೆ ಚರ್ಚಿಗೆ ಬರುವಾಗ ಫುಲ್ ಡ್ರೆಸ್ ಹಾಕ್ತಾರೆ ತಲೆಗೊಂದು ಸ್ಕಾರ್ಫ್ ಎಲ್ಲ ಕಟ್ಕೋತಾರೆ ಬೀಚ್ಗೆ ಹೋಗುವಾಗ 2 ಪೀಸ್ ಹಾಕೊಂಡು ಹೋಗ್ತಾರೆ ನಮ್ಮವರಿಗೆ ಎಲ್ಲೆಲ್ಲಿ ಏನೇನು ಹಾಕಬೇಕು ಅಂತ ಡ್ರೆಸ್ ಸೆನ್ಸೇ ಇಲ್ಲ ಚರ್ಚಿಗೆ ಬರುವಾಗ ಬೀಚ್ಗೆ ಹಾಕೊಂಡು ಡ್ರೆಸ್ ಹಾಕೊಂಡು ಬಂದಿರ್ತಾರೆ ಒಂದು ಜೀನ್ಸ್ ಪ್ಯಾಂಟ್ ಬಂದ್ಬಿಟ್ಟಿದೆ ಹುಡುಗರು ಪರವಾಗಿಲ್ಲ ಅದು ಹುಡುಗರದ್ದು ಪ್ಯಾಂಟ್ ಇಲ್ಲಿರಲ್ಲ ಇಲ್ಲಿರುತ್ತೆ ಚರ್ಚಿಗೆ ಬರೋದು ನಾವು ದೇವರಿಗೆ ಕೋಪ ಬಂದ ಸ್ಥಳ ಯಾವ್ದು ಗೊತ್ತಾ ದೇವಾಲಯ ದೇವಾಲಯದಲ್ಲಿ ವ್ಯಾಪಾರ ಮಾಡಿದಾಗ ದೇವಾಲಯದಲ್ಲಿ ರಾಜಕೀಯ ಮಾಡಿದಾಗ ನಾವು ಬರೋದು ಪ್ರೇಯರ್ ಮಾಡೋದಕ್ಕೆ ರಾಜಕೀಯ ಮಾಡೋದಕ್ಕಲ್ಲ ಗುಂಪುಗಾರಿಕೆ ಮಾಡೋದಕ್ಕಲ್ಲ ನೀವು ಯಾವುದೇ ಪಾರ್ಥಿಯವನಾಗಿರ್ಬೋದು ಚರ್ಚ್ ಹೊರಗಡೆ ಮನೇಲಿ ಇಟ್ಕೋಬೇಕದು ದೇವಾಲಯದಲ್ಲಿ ಇಟ್ಕೋಬಾರ್ದು ರಾಜಕೀಯನ ದೇವರಿಗೆ ಇಷ್ಟ ಇಲ್ಲ ಇದು ದೇವಾಲಯ ಪ್ರಾರ್ಥನೆಯ ಆಲಯ ನನ್ನ ಆಲಯ ನನ್ನ ಆಲಯವನ್ನು ಹಾಳು ಮಾಡಬಾರ್ದು ಪ್ರೈಸ್ ದಿ ಲಾರ್ಡ್ ನನ್ನ ದೇವಾಲಯದಲ್ಲಿ ಕೈಗಳನ್ನೆತ್ತಿ ದೇವರನ್ನ ಸ್ತುತಿಸಿರಿ ಅಂತ ಬೈಬಲ್ ಹೇಳ್ತಾ ಇದೆ ಪರಲೋಕದ ಆಶೀರ್ವಾದ ನಿಮಗೆ ಸಿಗತ್ತೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಹಾಲೆಲೂಯಾ ದೇವರ ಶಕ್ತಿ ನಮಗೆ ದೇವಾಲಯದಲ್ಲಿ ಸಿಗತ್ತೆ ನಾನು 3 ತಿಂಗಳು ಸುವಾರ್ತೆ ಸಾರಕ್ಕೆ ಯುರೋಪ್ ಕಂಟ್ರಿಯಲ್ಲಿ ಹೋಗಿದ್ದೆ ಆಸ್ಟ್ರಿಯಾ ಸ್ವಿಟ್ಜರ್ಲ್ಯಾಂಡ್ ಜರ್ಮನ್ ರೋಮ್ ಇಟಲಿ ಇಲ್ಲೆಲ್ಲ ಹೋಗಿದ್ದೆ ಅದ್ಭುತ ಆಯಿತು ಯೇಸು ನೀರಿನ ಮೇಲೆ ನಡೆದ ಹಾಗೆ ನಾನು ಕೂಡ ಒಂದು ಕೆರೆಯ ಮೇಲೆ 1 ಕಿಲೋಮೀಟರ್ ದೂರ ನಡೆದೆ ಪ್ರೈಸ್ ದಿ ಲಾರ್ಡ್ ಚಪ್ಪಾಳೆ ತಟ್ಟಬೇಡಿ ಫುಲ್ ಹೇಳೋದು ತನಕ ತಟ್ಟಬೇಡಿ 1 ಕಿಲೋಮೀಟರ್ ನಾನು ನೀರಿನ ಮೇಲೆ ನಡ್ಕೊಂಡು ಬಂದೆ ಸತ್ಯವಾಗ್ಲು ಪ್ರಾಮಿಸ್ ನಡೆದೆ ಆದರೆ ಆ ನೀರೆಲ್ಲ ಐಸಾಗಿ ಹೋಗಿತ್ತು ಪ್ರೈಸ್ ದಿ ಲಾರ್ಡ್ ಅದಕ್ಕೆ ಚಪ್ಪಾಳೆ ಲೇಟಾಗಿ ತಟ್ಟಿ ಅಂತ ಹೇಳಿದ್ದೆ ನಾನು ಪ್ರೈಸ್ ದಿ ಲಾರ್ಡ್ ಯೇಸು ಸ್ವಾಮಿ ಅಲ್ಲಿ ಇದ್ದವರಿಗೆ ಹೇಳಿದ್ರು ನೀವು ಸ್ತುತಿಸದಿದ್ದರೆ ಕಲ್ಲುಗಳು ಸ್ತುತಿಸುತ್ತದೆ ಪ್ರೈಸ್ ದಿ ಲಾರ್ಡ್ ಕೆಲವರಿಗೆ ಸ್ತುತಿ ಅಂದ್ರೆ ಅಲರ್ಜಿ ಬೈಬಲ್ ಹೇಳ್ತಾ ಇದೆ 115ನೇ ಕೀರ್ತನೆ ವಾಕ್ಯ 17 ಸ್ತುತಿಸುವುದಿಲ್ಲ ಸತ್ತವರಾರು ಪ್ರಭುವನ್ನು ಯಾರು ಸ್ತುತಿಸುವುದಿಲ್ಲ ಸತ್ತವರಾರು ಸತ್ತವರು ಯಾರು ಏನ್ ಮಾಡಲ್ಲ ಸ್ತುತಿಸುವುದಿಲ್ಲ ಬಲಗೆ ಮೇಲಕ್ಕೆ ಎತ್ತೇಳಿ ಸತ್ತವರು ದೇವರನ್ನ ಸ್ತುತಿಸುವುದಿಲ್ಲ ನಾನು ಹೇಳಿಲ್ಲ ಬೈಬಲ್ ಹೇಳ್ತಾ ಇದೆ ಕೀರ್ತಿಸರು ಪಾತಾಳ ಕಿಳುವವರು ಪಾತಾಳ ಅಂದ್ರೆ ನರಕಕ್ಕೆ ಸೇರಿದವರು ದೇವರನ್ನ ಕೀರ್ತನೆ ಮಾಡಲ್ಲ ಸ್ತುತಿಸುವುದಿಲ್ಲ ಸತ್ತವರಾರು ಪ್ರಭುವನ್ನು ಸ್ತುತಿಸುವುದಿಲ್ಲ ಸತ್ತವರು ಪ್ರಭುವನ್ನು ಕೆಲವರಿಗೆ ಸ್ತುತಿ ಮಾಡಕ್ ಆಗಲ್ಲ ಕೆಲವರು ಪ್ರಸಂಗ ಮಾಡ್ತಾ ಹೇಳ್ತಾರೆ ಕೈ ಎತ್ತಿ ಯಾಕೆ ಸ್ತುತಿಸಬೇಕು ಜೋರಾಗಿ ಯಾಕೆ ಸ್ತುತಿಸಬೇಕು 81ನೇ ಕೀರ್ತನೆ ಹೇಳುತ್ತೆ
ನಮ್ಮ ಬಲಪ್ರದನಾದ ದೇವರಿಗೆ ದೊಡ್ಡ ಶಬ್ದದಲ್ಲಿ ಸ್ತುತಿ ಮಾಡಿ. ಯೇಸು ಊರಿಗೆ ಬಂದಾಗ ದಾವೀದ ಕುಲ ಪುತ್ರನಿಗೆ ಹೋಸಾನ ಅಂತ ಎಲ್ಲರೂ ಗಟ್ಟಿಯಾಗಿ ಹೇಳಿದಾಗ ಇದೇ ವರ್ಗದ ಜನ ಅವತ್ತು ಇದ್ರು. ಅವತ್ತು ಪರಿಸೆಯರಿದ್ರು, ಇವತ್ತು ಅದೇ ಪರಿಸೆಯ ಗುಣದವರು ಈಗಲೂ ಇದ್ದಾರೆ. ದೇವರನ್ನ ಮಹಿಮೆ ಪಡಿಸೋದವರಿಗೆ ಇಷ್ಟ ಇಲ್ಲ, ಸೈತಾನನಿಗೆ ಇಷ್ಟ ಇಲ್ಲ, ಸೈತಾನನಿಗೆ ದೇವರನ್ನ ಸ್ತುತಿ ಮಾಡೋದು ಇಷ್ಟ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಸತ್ತವರು ದೇವರನ್ನ ಸ್ತುತಿಸುವುದಿಲ್ಲ, ಕೈ ಎತ್ತೋದಿಲ್ಲ ದೇವರ ಮುಂದೆ. ಕೈ ಎತ್ತೋದು ಯಾಕೆ ಅಂತ ಕೇಳ್ತಾರೆ ಕೆಲವರು. ಪ್ರೈಸ್ ದಿ ಲಾರ್ಡ್. ಶರಣಾಗೋದು, ನನ್ನಿಂದ ಅಸಾಧ್ಯ, ದೇವರಿಗೆ ಏನಾದ್ರೂ ಹೇಳಿ ಅಂತಲಾಗೆ. ನನ್ನಿಂದ ಅಸಾಧ್ಯ, ದೇವರಿಗೆ ಅದೇ ಕೈ ಎತ್ತೋದು. ಸತ್ತ ಲಾಜರ್ಗೆ ಜೀವ ಕೊಡಲು ವೈದ್ಯರಿಗೆ ಅಸಾಧ್ಯ, ಯೇಸುವಿಗೆ. ಕುಷ್ಠರೋಗಿಗಳಿಗೆ ಸೌಖ್ಯ ಕೊಡಲು ವೈದ್ಯರಿಗೆ ಅಸಾಧ್ಯ, ದೇವರಿಗೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕೈ ಎತ್ತೋದು. ನಾನು ಹೇಳಿಲ್ಲ, ಬೈಬಲ್ ಹೇಳ್ತಾ ಇದೆ, ಕ್ಯಾಥಲಿಕ್ ಬೈಬಲ್ ಹೇಳ್ತಾ ಇದೆ. ಸ್ತುತಿಸುವುದಿಲ್ಲ ಸತ್ತವರು ಯಾರು ಪ್ರಭುವನ್ನು. ಕೀರ್ತಿಸರು ಪಾತಾಳ ಕಿಳಿಯುವವರು, ಕೀರ್ತನೆ ಮಾಡುವುದಿಲ್ಲ ಪಾತಾಳಕ್ಕೆ ಲೋಕಕ್ಕೆ ಸೇರುವವರು, ನರಕಕ್ಕೆ ಸೇರಿದವರು. ಆಮೇಲೆ ನಾವಾದರೂ ಪ್ರಭುವನ್ನು ಹೊಗಳಿ ಹಾಡುವೆವು, ನಾವು ದೇವರನ್ನ ಹೊಗಳಿ ಹಾಡುವೆವು, ಇಂದಿಗೂ ಎಂದೆಂದಿಗೂ ಹೊಗಳಿ ಹಾಡುವೆವು. ಕೈ ಚಪ್ಪಾಳೆ ತಟ್ಟಿ, ಕೈ ಚಪ್ಪಾಳೆ ತಟ್ಟಿ ಒಂದು ಹಲ್ಲೆಲೂಯಾ ಹೇಳಿ. ಓಕೆ, ಆ ವಿಷಯ ಎಲ್ಲ ಇವತ್ತು ಒಂದ್ ಕಡೆ ಇಡೋಣ. ನಾನು ನಿಮಗೆ ಇವತ್ತು ಹೇಳಬೇಕಾದ ಒಂದು ವಿಷಯ, ಯಾಕೆಂದ್ರೆ ಕೆಲವರಿಗೆ ಇಲ್ಲಿ ಡೌಟ್ ಇರುತ್ತೆ, ಏನಪ್ಪ ಇದು ಹಲ್ಲೆಲೂಯಾ ಹೇಳ್ತಾರೆ, ಕೈ ಎತ್ತುತ್ತಾರೆ, ಜೋರಾಗಿ ಕಿರಿಸ್ತಾರೆ. ನಾವು ಯಾರು ಕಿರಿಸ್ತಾ ಇಲ್ಲ, ಸ್ತುತಿಸ್ತಾ ಇದ್ದೀವಿ. ನನಗೊಬ್ರು ಬಂದು ಹೇಳಿದ್ರು, ಏನು ಅಷ್ಟು ಜೋರಾಗಿ ಕಿರಿಸ್ತೀರ? ನಾನಂದೆ, ನಿಮಗೆ ಕಿರಿಸ್ದಂಗೆ ಕೇಳಿಸ್ತಾ ಇರ್ಬೋದು, ನಾವು ಸ್ತುತಿಸ್ತಾ ಇದ್ದೀವಿ ಅಂದೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಕೀರ್ತನೆ 22:3 ಹೇಳುತ್ತೆ, ಇಸ್ರೇಲರ ಸ್ತುತಿಗಳ ಸಿಂಹಾಸನದಲ್ಲಿ ದೇವರು ಇಳಿದು ಬರ್ತಾರೆ. ಪರಲೋಕದಲ್ಲಿ 24 hours ಪ್ರೈಸಿಂಗ್, ಪ್ರೈಸ್ ಅಂಡ್ ವರ್ಷಿಪ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಅದಕ್ಕೆ ಸ್ತುತಿ ಮಾಡೋದಕ್ಕೆ ಹಿಂಜರಿಬೇಡಿ, ಎಷ್ಟಾಗುತ್ತೋ ಅಷ್ಟು ಸ್ತುತಿ ಮಾಡಿ. ಅದು ಡೀಸೆನ್ಸಿ ಅಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಸೈತಾನನಿಂದ ಬಂದಿದ್ದು. ಸೈತಾನ ಯಾರು ಗೊತ್ತಾ ನಿಮಗೆ? ಪ್ರೈಸ್ ಅಂಡ್ ವರ್ಷಿಪ್ ಮಾಡ್ತಿದ್ದ ಲೂಸಿಫರ್. ಸ್ವರ್ಗದಲ್ಲಿ ಪ್ರೈಸ್ ಅಂಡ್ ವರ್ಷಿಪ್ ಮಾಡ್ಕೊಂಡು ಹಾಡು ಹೇಳ್ತಾ ಇದ್ದ. ಒಂದು ದಿನ, ನಾನು ಯಾಕೆ ದೇವರನ್ನ ಸ್ತುತಿ ಮಾಡಬೇಕು, ನಾನೇ ದೇವರು ಅಂದ. 2 combo 4 ball ಬಂತು. ಅರ್ಥ ಆಯ್ತಾ? ಅಹಂಕಾರ. ದೇವರನ್ನ ಪ್ರೈಸ್ ಮಾಡೋದು ಬಿಟ್ಟ ತಕ್ಷಣ ಅವನು ನರಕಕ್ಕೆ ಹೋದ, ನರಕಾಧಿಪತಿಯಾದ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಿಮ್ಗೆ ಯಾವಾಗ ಟೈಮ್ ಸಿಕ್ಕರು ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ ಹೇಳ್ತಾನೆ. ಯಾಕೆ ಹೇಳಬೇಕು? ಅವರು ಮಾಡಿದ ಉಪಕಾರಗಳಿಗಾಗಿ. ಏನಂತದ್ ಮಾಡಿದ್ದಾರೆ? ಜೀವ ಕೊಟ್ಟಿದ್ದಾರೆ, ಜೀವ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯಾರೋ ಬಂದು ನನಗೆ ಕೇಳಿದ್ರು, ಬ್ರದರ್ ನನಗೆ ತುಂಬಾ ಹಣದ ಕಷ್ಟ ಇದೆ, ಪ್ರೇಯರ್ ಮಾಡಿ. ಅವರಿಗೆ ಹಣದ ಕಷ್ಟ ದೊಡ್ಡದಾಗಿತ್ತು. ಮಾರನೇ ದಿನ ಅವ್ರು ಬಂದು ಹೇಳಿದ್ರು, ಬ್ರದರ್ ನನ್ನ ಹತ್ರ ಬರ್ತಾ ಇದ್ದಂಗೆ ಹೇಳಿದೆ, ನಾನು ನಿಮ್ಮ ಹಣದ ಕಷ್ಟಕ್ಕಾಗಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಪ್ರೇಯರ್ ಮಾಡಬೇಡಿ, ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿಬಿಡ್ತು. ನಿನ್ನೆ ರಾತ್ರಿ ಹಾರ್ಟ್ಗಾಗಿ ಪ್ರೇಯರ್ ಮಾಡಿ, ಹಾರ್ಟ್ ಅಟ್ಯಾಕ್ ಆಯಿತು, ಪ್ರೇಯರ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಯಾವುದು ಮುಖ್ಯ? ಹಣನ, ಜೀವನ, ಜೀವ. ಪ್ರೈಸ್ ದಿ ಲಾರ್ಡ್. ನೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿದ್ರು ನಿನ್ನ ಪ್ರಾಣ ನಷ್ಟವಾದರೆ ನಿನಗೇನು ಪ್ರಯೋಜನ?